ಆತ್ಮೀಯರೆ, ನಿನ್ನೆ ತಾನೇ ಭಾರತಿ ಏರ್ಟೆಲ್ ಅಂತಕ್ಕಂಥ ಭಾರತದ ಅತ್ಯಂತ ದೊಡ್ಡ ಟೆಲಿಕಾಂ ಕಂಪ್ನಿ ಒಂದು ಹೊಚ್ಚ ಹೊಸ 4G ಕೇಪಬಿಲಿಟಿ ಇರತಕ್ಕಂಥ ಒಂದು ಮೊಬೈಲನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ. ಇದರ ಪ್ರೈಸ್ 1399 ಅಂತ ಹೇಳಲಾಗ್ತಾ ಇದೆ ಆತ್ಮೀಯರೆ. ಹಾಗಾದರೆ ಬನ್ನಿ ಈ ವಿಡಿಯೋದಲ್ಲಿ ನಾವೆಲ್ಲ ತಿಳ್ಕೊಳ್ಳೋಣ ಆ 1399 ರೂಪಾಯಿಗೆ ಅವರು ಕೊಡ್ತಕ್ಕಂಥ ಹ್ಯಾಂಡ್ಸೆಟ್ನ ಕಾನ್ಫಿಗರೇಷನ್ ಏನಿದೆ, ಮತ್ತು ಅವರು ಕೊಡ್ತಕ್ಕಂಥ ಆಫರ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳೇನು, ಅದರೊಟ್ಟೊಟ್ಟಿಗೆ ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಅನುಗುಣವಾಗಿ ನಾವು ಆ ಮೊಬೈಲನ್ನು ಪಿಕ್ ಮಾಡೋದಾದರೆ, ಅಂದರೆ ಖರೀದಿಸೋದಾದರೆ, ಆ್ಯಸ್ ಅ ಟೀಚರ್ ನಮಗೆ ಅದೊಂದು ಅಫೋರ್ಡೆಬಲ್ಲ ಅಲ್ವಾ ಅಂತಕ್ಕಂಥ ವಿಷಯವನ್ನೆಲ್ಲ ತಿಳ್ಕೊಳ್ಳೋಣ. ಆದಮೇಲೆ ನೀವು ನೋಡ್ತಾ ಇದ್ದೀರಾ ನೋ ಟೀಚಿಂಗ್ ಆಟೋಮೆಟಾ ಅಂತಕ್ಕಂಥ ಚಾನಲ್. ನನ್ನ ಹೆಸರು ರಾಜ್ಕುಮಾರ್ ಅಂತ, ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಆತ್ಮೀಯರಿ, ಈ ಆಫರ್ನ ಹೆಸರು ಮೈ ಫಸ್ಟ್ 4G ಸ್ಮಾರ್ಟ್ಫೋನ್ ಅಂತ. ಹಾಗಾದರೆ ಈ ಆಫರ್ನ ಅಡಿಯಲ್ಲಿ ನಮಗೆ ಭಾರತಿ ಏರ್ಟೆಲ್ ಯಾವ ಹ್ಯಾಂಡ್ಸೆಟನ್ನು ಕೊಡುತ್ತೆ ಅಂತ ಹೇಳಿದ್ರೆ, ಕಾರ್ಬನ್ A40 ಇಂಡಿಯನ್ ಅಂತಕ್ಕಂಥ ಒಂದು ಮಾಡೆಲ್ನ, ಕಾರ್ಬನ್ನ ಫೋನನ್ನು ನಮಗೆ ಕೊಡ್ತಾರೆ. ಕಾರ್ಬನ್ A40 ಇಂಡಿಯನ್ ಅಂತಕ್ಕಂಥ ಈ ಮೊಬೈಲ್ನ ಸ್ಪೆಸಿಫಿಕೇಷನ್ಸನ್ನು ನಾವು ನೋಡಬೇಕಾದ್ರೆ, ಇದು 4-inch ಟಚ್ ಸ್ಕ್ರೀನ್ ಉಳ್ಳಂಥ ಒಂದು ಡಿಸ್ಪ್ಲೇಯನ್ನು ಹೊಂದಿದೆ. ಡಿಸ್ಪ್ಲೇನಲ್ಲಿ 800x480 ಪಿಕ್ಸೆಲ್ಸ್ಗಳಿರುತ್ತೆ ಅಂತ ಹೇಳಿದರೆ ಪರವಾಗಿಲ್ಲ, ಈ ಒಂದು ಪ್ರೈಸ್ ರೇಂಜ್ನಲ್ಲಿ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಇದರ ರ್ಯಾಮ್ ಬಗ್ಗೆ ಮಾತಾಡೋದಾದರೆ 1GB ರ್ಯಾಮ್ ಸಿಗುತ್ತೆ. ಈ ರ್ಯಾಮನ್ನು 1.3 GHz ಸ್ಪೀಡ್ಗೆ, ಕ್ಲಾಕ್ ಸ್ಪೀಡ್ಗೆ ಸೆಟ್ ಮಾಡಲಾಗಿರುತ್ತೆ ಅಂತ ಹೇಳಿದರೆ ನೋ ಪ್ರಾಬ್ಲಮ್, ಬೇಸಿಕ್ ಟಾಸ್ಕ್ಗಳನ್ನೆಲ್ಲ ತಾವು ಮಾಡ್ಕೊಳ್ಬೋದು. ಇದರ ಸ್ಪೆಷಲ್ ಫೀಚರ್ ಅಂತ ಹೇಳಿದ್ರೆ 8GB ರೋಮ್ ಸಿಗ್ತಾ ಇದೆ. ಆದ್ಮೇಲೆ ಈ ಪ್ರೈಸ್ ರೇಂಜಲ್ಲಿ ಯಾವ ಮೊಬೈಲಲ್ಲೂ ಕೂಡ 8GB ರೋಮ್ ಸಿಗ್ತಕ್ಕಂಥದ್ದು ಬಹಳನೇ ಕಡಿಮೆ. ಈ ಮೆಮ್ರಿ ಇನ್ನೂ ಕಡಿಮೆ ಅಂತ ಅನಿಸಿದರೆ ತಮಗೊಂದು ಆಪ್ಷನ್ ಇದೆ, ನೀವು 32GBವರೆಗೂ ಕೂಡ ಮೆಮ್ರಿ ಕಾರ್ಡನ್ನು ಇನ್ಸರ್ಟ್ ಮಾಡಿಕೊಂಡು ಇದರ ಮೆಮ್ರಿಯನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಬೋದು. ಆದ್ಮೇಲೆ ಅದರೊಟ್ಟೊಟ್ಟಿಗೆ ಇದರ ಮೇನ್ ಫೀಚರ್ ಅಂತ ಹೇಳಿದ್ರೆ ಡ್ಯುವಲ್ ಸಿಮ್ ಇರತಕ್ಕಂಥ ಈ ಮೊಬೈಲ್ ಆಗಿದೆ. ಅಂದರೆ ಒಂದರಲ್ಲಿ ಏರ್ಟೆಲ್ ಅಂತೂ ಕಂಪಲ್ಸರಿ ತಾವು ಹಾಕ್ಕೊಳ್ಳಬೇಕಾಗುತ್ತೆ, ಇನ್ನೊಂದು ಸಿಮ್ಮನ್ನು ನೀವು ಬೇರೆ ಯಾವ್ದು ಬೇಕಾದರೂ ಕಂಪ್ನಿಯ ಸಿಮ್ಮನ್ನು ಹಾಕ್ಕೊಳ್ಬಹುದು. ಇದು ಇದರ ವಿಶೇಷತೆ ಆದ್ಮೇಲೆ ಅದರೊಟ್ಟೊಟ್ಟಿಗೆ ಇದರ ಆಪರೇಟಿಂಗ್ ಸಿಸ್ಟಮ್ ಯಾವುದು ಅಂತ ಮಾತಾಡಬೇಕಾದ್ರೆ, ಆ್ಯಂಡ್ರಾಯ್ಡ್ 7.1 ನೋಗೋ ಔಟ್ ಆಫ್ ದ ಬಾಕ್ಸ್ ಅಂತಕ್ಕಂಥ ಒಂದು ಆ್ಯಂಡ್ರಾಯ್ಡ್ನ ಆಪರೇಟಿಂಗ್ ಸಿಸ್ಟಮ್ ಕೊಡ್ತಾ ಇದ್ದಾರೆ. ಇದು ಅತ್ಯಂತ ಲೇಟೆಸ್ಟ್ ಆಗಿರ್ತಕ್ಕಂಥ ಆಪರೇಟಿಂಗ್ ಸಿಸ್ಟಮ್, ನೋ ಪ್ರಾಬ್ಲಮ್. ಖಂಡಿತವಾಗಿಯೂ ತಾವು ಬೇಸಿಕ್ ಟಾಸ್ಕ್ಗಳನ್ನೆಲ್ಲ ಇದರಲ್ಲಿ ಆರಾಮಾಗಿ ಮಾಡ್ಬೋದು. ಹಾಗೆ ಕ್ಯಾಮ್ರಾದ ಬಗ್ಗೆ ಮಾತಾಡೋದಾದರೆ, ಇದಕ್ಕೆ 2MP ರಿಯರ್ ಕ್ಯಾಮ್ರಾ ಸಿಗುತ್ತೆ ಹಾಗೂ 0.2MP ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಸಿಗುತ್ತೆ. ಆದ್ಮೇಲೆ ಪರವಾಗಿಲ್ಲ, ತಾವು 2MP ಕ್ಯಾಮ್ರಾದೊಂದಿಗೆ ನಾರ್ಮಲಾಗಿ ಫೋಟೋಗಳನ್ನು ಕ್ಲಿಕ್ ಮಾಡ್ಕೊಳ್ಬೋದು. ಇನ್ನು ಸೆಲ್ಫಿ ಬಗ್ಗೆ ಹೇಳೋದಾದರೆ, 0.2MP ಫ್ರಂಟ್ ಫೇಸಿಂಗ್ ಕ್ಯಾಮ್ರಾದ ಮುಖಾಂತರ ನಾವು ಇನ್ನೆಂಥ ಸೆಲ್ಫಿಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಂತ ಆದ್ಮೇಲೆ ತಾವು ಊಹಿಸ್ಬೋದಾಗಿದೆ. ಹಾಗಾದರೆ ಕೇವಲ 1399 ರೂಪಾಯಿ ಕೊಟ್ಬಿಟ್ರೆ ಫೋನನ್ನು ಕೊಟ್ಬಿಡ್ತಾರಾ ಅನ್ನುವಂಥ ಪ್ರಶ್ನೆ, ನೋ, ಇಲ್ಲ ಆದ್ಮೇಲೆ ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ 1399 ಅನ್ನೋದು ಇಫೆಕ್ಟಿವ್ ಪ್ರೈಸ್, ಇದು ಬಾಕ್ಸ್ ಪ್ರೈಸ್ ಅಲ್ಲ. ಹಾಗಾದರೆ ಏನದು ಗಿಮಿಕ್ ಅಂತ ತಾವು ಕೇಳ್ಬೋದು. ಹೌದು, ₹2899 ಡೌನ್ ಪೇಮೆಂಟ್ ಮಾಡಿದರೆ ಮಾತ್ರ ತಮಗೆ ಈ ಮೊಬೈಲ್ ಕೊಡ್ತಾರೆ. ಆದ್ಮೇಲೆ ಅದಷ್ಟೇ ಆದರೆ ಸಾಕ? ಇಲ್ಲ, ಮಂತ್ಲಿ ಮಿನಿಮಮ್ ತಾವು ₹169 ಕಂಪಲ್ಸರಿಯಾಗಿ ರೀಚಾರ್ಜ್ ಮಾಡ್ತಾನೆ ಹೋಗಬೇಕಾಗುತ್ತೆ 36 ತಿಂಗಳುಗಳ ಕಾಲ. ಅಂತ ಹೇಳಿದರೆ 3 ವರ್ಷ ಈ ಫೋನನ್ನು ಇಟ್ಕೊಂಡು ತಾವು ಮಂತ್ಲಿ 169 ರೀಚಾರ್ಜ್ ಮಾಡಿಸಲೇಬೇಕಾಗುತ್ತೆ. ಆದ್ಮೇಲೆ ಆವಾಗ ಮಾತ್ರ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಒಪ್ಕೊಂಡಾಗುತ್ತೆ, ತಮಗೆ ಈ ಡೌನ್ ಪೇಮೆಂಟ್ 2899 ಮಾಡಿ ಈ ಮೊಬೈಲ್ ತೊಗೊಂಡು ಬರಬೇಕಾಗುತ್ತೆ. ಆದ್ಮೇಲೆ ಈ ಥರ 18 ತಿಂಗಳು ತಾವು ಮೊಬೈಲನ್ನು ಯೂಸ್ ಮಾಡಿದ ಮೇಲೆ ನಿಮಗೆ ₹500 ಕ್ಯಾಶ್ ಬ್ಯಾಕ್ ಕೊಡುತ್ತೆ ಕಂಪನಿ. ಅದಾದಮೇಲೆ ಇದೇ ಥರ 36 ತಿಂಗಳು ಅಂತ ಹೇಳಿದ್ರೆ 3 ವರ್ಷ ಪೀರಿಯಡನ್ನು ನೀವು ಯೂಸ್ ಮಾಡೋದು ಕಂಪ್ಲೀಟ್ ಮಾಡಿದ ನಂತರ ಮತ್ತೆ ₹1000 ತಮಗೆ ಕ್ಯಾಶ್ ಬ್ಯಾಕ್ ಆಗಿ ಕಂಪನಿ ನೀಡುತ್ತೆ. ಆದ್ಮೇಲೆ
ಈಗ ಟೋಟಲ್ ತಮಗೆ ಕ್ಯಾಶ್ ಬ್ಯಾಕ್ ಸಿಕ್ಕಿದ್ದು 1500 ರುಪೀಸ್. ತಾವು ಡೌನ್ ಪೇಮೆಂಟ್ ಮಾಡಿದ್ದು 2899 ಆ್ಯಂಡ್ ದ್ಯಾಟ್ ಈಸ್ ದ ಇಫೆಕ್ಟಿವ್ ಪ್ರೈಸ್ ಆಫ್ ದ ಫೋನ್. ಅದ್ಮೇರೆ ಹಾಗಾದರೆ ಈ ಆಫರ್ನಿಂದ ನಮಗೆ ಆಗ್ತಕ್ಕಂಥ ಲಾಭಗಳೇನು ಅಂತೀರಿ? ಸುಮಾರು ₹3,199 ಬೆಲೆ ಬಾಳ್ತಕ್ಕಂಥ ಕಾರ್ಬನ್ A40 Indian ಅಂತಕ್ಕಂಥ ಹ್ಯಾಂಡ್ಸೆಟ್ ನಿಮಗೆ ಕೇವಲ 1399 ರೂಪಾಯಿಗೆ ಸಿಕ್ಕಂಗಾಗುತ್ತೆ ಅಂತೀರಿ. ಇದು ನೀವೇನಾದರೂ ಅಮೆಝಾನಲ್ಲಿ ಈ ಆಫರ್ ಬಿಟ್ಬಿಟ್ಟು ಬೇರೆ ರೀತಿಯಲ್ಲಿ ಆರ್ಡರ್ ಮಾಡೋಕೆ ಹೋದರೆ ಅದರ ಪ್ರೈಸ್ 3199 ಇದೆ ಅಂತೀರಿ. ಒಂದನೇ ಲಾಭ. ಎರಡನೇದು ಅಂತ ಹೇಳಿದ್ರೆ ಇದರಲ್ಲಿ ಡ್ಯುವಲ್ ಸಿಮ್ ಇರೋದ್ರಿಂದ ಏರ್ಟೆಲ್ ಹಾಗೂ ಇನ್ನಿತರ ಕಂಪ್ನಿಯ ಯಾವುದಾದ್ರೂ ಒಂದು ಸಿಮ್ಮನ್ನು ತಾವು ಖಂಡಿತವಾಗಿ ಹಾಕ್ಕೊಂಡು ಉಪಯೋಗಿಸ್ಬೋದು. ಇನ್ನೊಂದು ಲಾಭ ಅಂತ ಹೇಳಿದರೆ ತಾವು ಮಂತ್ಲಿ ಇದರಲ್ಲಿ ಕಂಪಲ್ಸರಿಯಾಗಿ 169 ರೀಚಾರ್ಜ್ ಮಾಡಿದರೂ ಕೂಡ ಅವರು ನಿಮಗೆ ಅದಕ್ಕೆ ಪ್ರತಿಯಾಗಿ 0.5 GB ಅಂತ ಹೇಳಿದರೆ ದಿನಾಲು ಪ್ರತಿದಿನ 0.5 GB ಡೇಟಾನ ತಮಗೆ ಫ್ರೀ ಕೊಡ್ತಾರೆ. ಆದ್ಮೇಲೆ ಅದರೊಟ್ಟೊಟ್ಟಿಗೆ ಅನ್ಲಿಮಿಟೆಡ್ ಕಾಲ್ಸ್ ಟು ಆಲ್ ಮೊಬೈಲ್ಸ್ ಅಂತಕ್ಕಂಥ ಒಂದು ಆಫರನ್ನು ಕೂಡ ಕೊಡ್ತಾರೆ. ಈ 169 ರುಪೀಸ್ ರೀಚಾರ್ಜ್ ಮಾಡಿದ ಆಫರ್ ನಿಮಗೆ 28 ಡೇಸ್ ವ್ಯಾಲಿಡಿಟಿ ಇರುತ್ತೆ. ಆದ್ಮೇಲೆ ಅದಷ್ಟೇ ಅಲ್ಲದೆ ಇದರ ಇದೇ ಕಾನ್ಫಿಗರೇಷನ್ ಇರತಕ್ಕಂಥ ಬೇರೆ ಯಾವುದಾದ್ರೂ ಮೊಬೈಲನ್ನು ತಾವು ತೊಗೊಂಡ್ಬಿಟ್ಟು ಅದರಲ್ಲಿ ಆಫರ್ಗಳನ್ನು ಹಾಕ್ಕೊಂಡು ಬೇರೆ ಕಂಪ್ನಿಯ ಯಾವುದೋ ಟೆಲಿಕಾಮ್ ಕಂಪ್ನಿ ಆಫರ್ಗಳನ್ನ ಹಾಕ್ಕೊಂಡು 3 ವರ್ಷ ತಾವು ಉಪಯೋಗಿಸಿದರೆ ಅದನ್ನು ಲೆಕ್ಕ ಹಾಕ್ಕೊಂಡ್ರೆ ಇದಕ್ಕಿಂತ ಜಾಸ್ತಿ ಖರ್ಚಾಗುತ್ತೆ. ಆದ್ಮೇಲೆ ಬನ್ನಿ ಹಾಗಾದರೆ ಈ ಆಫರ್ನಲ್ಲಿರ್ತಕ್ಕಂಥ ನಷ್ಟಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಮ್ಮೆ ಈ ಮೊಬೈಲ್ನ ತಾವು ತೆಗೆದುಕೊಂಡ್ರಿ ಅಂತ ಹೇಳಿದ್ರೆ 3 ವರ್ಷಗಳ ಕಾಲ ಯೂಸ್ ಮಾಡಲೇಬೇಕು. ಆದ್ಮೇಲೆ ಇಲ್ಲ ಅಂದರೆ ನಿಮಗೆ ಸಿಗ್ತಕ್ಕಂಥ 500 ರುಪೀಸ್ ಮತ್ತು 1000 ರುಪೀಸ್ ಅಂದರೆ 1500 ರುಪೀಸ್ ಕ್ಯಾಶ್ ಬ್ಯಾಕ್ ಸಿಗೋದಿಲ್ಲ. ಆದ್ಮೇಲೆ ಇದು ಇದರ ಡ್ರಾಬ್ಯಾಕ್. ಮತ್ತು ಈ ಹಿಂದೆ ಇದಕ್ಕಿಂತ ದೊಡ್ಡ ಗಾತ್ರದ ಮೊಬೈಲನ್ನು ತಾವೇನಾದರೂ ಯೂಸ್ ಮಾಡಿದರೆ, ದೊಡ್ಡ ಸ್ಕ್ರೀನ್ ಸೈಜ್ ಇರುವಂಥ ಮೊಬೈಲ್ಗಳನ್ನು ತಾವು ಯೂಸ್ ಮಾಡಿದರೆ ಈ ಮೊಬೈಲ್ ತಮಗೆ ಬಹಳ ಚಿಕ್ಕದು ಅಂತ ಅನ್ನಿಸ್ಬೋದು, ಹಗುರ ಅಂತ ಅನ್ನಿಸ್ಬೋದು. ಇದ್ರ ಬಗ್ಗೆ ಓವರಾಲ್ ಆಗಿರ್ತಕ್ಕಂಥ ಒಂದು ಅಭಿಪ್ರಾಯವನ್ನು ಹೇಳಬೇಕಾದ್ರೆ, ಈ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿರತಕ್ಕಂಥ ಎಲ್ಲ ಫೋನ್ಗಳಲ್ಲಿ ಅತ್ಯಂತ ರಿಲಯಬಲ್ ಹಾಗೂ ಕಡಿಮೆ ದರದಲ್ಲಿ ಸಿಗುವಂಥ ಒಂದು 4G ಸ್ಮಾರ್ಟ್ಫೋನ್ ಆ್ಯಂಡ್ರಾಯ್ಡ್ ಹ್ಯಾಂಡ್ಸೆಟ್ ಇದಾಗಿದೆ. ಆದ್ಮೇಲೆ ಶಾಲೆಯ ಸಾಮಾನ್ಯವಾದ ಕೆಲಸಗಳಾಗಿರ್ತಕ್ಕಂಥ ಆನ್ಲೈನ್ ಕೆಲಸಗಳಾಗಿರ್ತಕ್ಕಂಥ STS ಆಗಿರ್ಬೋದು ಅಥವಾ ಯಾವುದೇ ಆನ್ಲೈನ್ ರಿಜಿಸ್ಟ್ರೇಷನ್ ಆಗಿರ್ಬೋದು, ಇಂತಹ ಬೇಸಿಕ್ ಕೆಲಸಗಳನ್ನು ಮಾಡೋದಿದ್ದರೆ ಇಂಥ ಮೊಬೈಲ್ ಒಂದು ಬೆಸ್ಟ್ ಮೊಬೈಲ್ ಅಂತ ಹೇಳ್ಬೋದಾಗಿದೆ. ಆದ್ಮೇಲೆ ಆದರೆ ಇದಕ್ಕಿಂತ ಮೊದಲು ನೀವು ಇದಕ್ಕಿಂತ ಜಾಸ್ತಿ ಕಾನ್ಫಿಗ್ರೇಷನ್ ಇರತಕ್ಕಂಥ ಮೊಬೈಲನ್ನು ಆಲ್ರೆಡಿ ಯೂಸ್ ಮಾಡಿ ಬಿಟ್ಟಿದ್ದರೆ ಮಾತ್ರ ಈ ಮೊಬೈಲ್ ಖಂಡಿತವಾಗಿಯೂ ನಿಮ್ಮ ಆಯ್ಕೆ ಆಗಿರಬಾರ್ದು. ಆದ್ಮೇಲೆ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಈ ವಿಡಿಯೋನ ಎಂಡ್ಗೆ ನನ್ನ ಫೋಟೋ ಇರತಕ್ಕಂಥ ಒಂದು ಐಕಾನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ವಾಚ್ ಮಾಡಿದ ಎಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.